ಕಾಂಗ್ರೆಸ್ ಪಾದಯಾತ್ರೆಗೆ ರಾಜ್ಯ ಸರ್ಕಾರ ನಿರ್ಬಂಧವನ್ನ ವಿಧಿಸಿದೆ. ತಕ್ಷಣವೇ ಪಾದಯಾತ್ರೆ ನಿಲ್ಲಿಸಬೇಕೆಂದು ರಾಜ್ಯ ಸರ್ಕಾರ ಆದೇಶಿಸಿದೆ. ಪಾದಯಾತ್ರೆಯನ್ನ ತಡೆಯಲು ರಾಮನಗರ ಎಸ್ಪಿಗೆ ಸೂಚನೆಯನ್ನ ನೀಡಲಾಗಿದೆ. ಯಾತ್ರೆಯಲ್ಲಿ ಭಾಗಿಯಾಗುವ ವಾಹನ ಸಂಚಾರಕ್ಕೆ ಬ್ರೇಕ್ ಹಾಕಲಾಗುತ್ತೆ. ಅಂತರ್ ಜಿಲ್ಲಾ ವಾಹನ ಸಂಚಾರಕ್ಕೂ ಕೂಡ ಸರ್ಕಾರ ನಿರ್ಬಂಧವನ್ನ ವಿಧಿಸಿದೆ. ರಾಮನಗರ ಜಿಲ್ಲೆಗೆ ಹೊರಗಿನ ವಾಹನಗಳ ಪ್ರವೇಶ ಇಲ್ಲ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರವಿಕುಮಾರ್ ಸೂಚನೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಪಿ ರವಿಕುಮಾರ್ ಆದೇಶವನ್ನ ಹೊರಡಿಸಿದ್ದಾರೆ. ನಾಳೆ ಹೊರಗಿನ ವಾಹನಗಳು ರಾಮನಗರ ಜಿಲ್ಲೆಗೆ ಪ್ರವೇಶ ಮಾಡುವಂತಿಲ್ಲ. ಅಂತರ್ ಜಿಲ್ಲಾ ವಾಹನ ಸಂಚಾರಕ್ಕೂ ಕೂಡ ರಾಜ್ಯ ಸರ್ಕಾರ ನಿರ್ಬಂಧವನ್ನ ವಿಧಿಸಿದೆ. ಜೊತೆಗೆ ಪಾದಯಾತ್ರೆಯಲ್ಲಿ ಭಾಗಿಯಾಗುವ ವಾಹನ ಸಂಚಾರಕ್ಕೆ ಬ್ರೇಕ್ ಹಾಕಲಾಗಿದೆ. ಪಾದಯಾತ್ರೆಯನ್ನ ತಡೆಯುವುದಕ್ಕೆ ರಾಮನಗರ ಎಸ್ಪಿಗೆ ರಾಜ್ಯ ಸರ್ಕಾರ ಸೂಚನೆಯನ್ನ ನೀಡಿರೋದು. ಹಾಗಾಗಿ ನಾಳೆ ಏನಾಗುತ್ತೆ ಅನ್ನೋ ಕುತೂಹಲ ಇದೆ. ಯಾಕಂದ್ರೆ ಮೂರು ದಿವಸಗಳಿಂದ ಕಾಂಗ್ರೆಸ್ನ ಪಾದಯಾತ್ರೆ ಸಾಕ್ತಾ ಇದೆ. ರಾಜ್ಯ ಸರ್ಕಾರ ಸೂಚನೆ ನೀಡಿದರೂ ಕೂಡ ನಮ್ಮ ಈ ಪಾದಯಾತ್ರೆ ನಿಲ್ಲೋದಿಲ್ಲ. ಯಾವುದೇ ಕಾರಣಕ್ಕೂ ನಾವು ಪಾದಯಾತ್ರೆಯನ್ನ ನಿಲ್ಲಿಸೋದಿಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳ್ತಾನೆ ಇದ್ದಾರೆ. ಈಗ ಹೈಕೋರ್ಟ್ ಚಾಟಿ ಬೀಸಿದ ಬೆನ್ನಲ್ಲೇ ರಾಜ್ಯ ಸರ್ಕಾರದಿಂದ ಅಧಿಕೃತ ಆದೇಶ ಹೊರಬಿದ್ದಿರೋದು. ತಕ್ಷಣಕ್ಕೆ ಪಾದಯಾತ್ರೆಯನ್ನ ಮೊಟಕುಗೊಳಿಸಬೇಕು, ನಿಲ್ಲಿಸಬೇಕು. ಒಂದು ಕಡೆ ಕೊರೋನಾ ಒಮಿಕ್ರಾನ್ ಏರಿಕೆ ಆಗ್ತಾ ಇದೆ. ಈ ಟೈಮ್ನಲ್ಲಿ ನೀವು ಕೊರೋನಾ ನಿಯಮಗಳನ್ನೆಲ್ಲ ಗಾಳಿಗೆ ತೂರಿ ಕಠಿಣ ರೂಲ್ಸಲ್ಲಿ ಯಾವುದೇ ಪಾದಯಾತ್ರೆ, ರ್ಯಾಲಿ, ಪ್ರತಿಭಟನೆಯನ್ನು ಮಾಡುವಂತಿರಲಿಲ್ಲ. ಅದೆಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ನೀವು ಸಾವಿರಾರು ಜನ ಸೇರ್ತಾ ಇದ್ದೀರಾ, ಮಾಸ್ಕ್ ಇಲ್ಲ, ಸಾಮಾಜಿಕ ಅಂತರ ಇಲ್ಲ ಅಂತ ಅಂದರೂ ಕೂಡ ಅವರು ಕೇಳ್ತಾ ಇರಲಿಲ್ಲ. ಆದರೆ ಇದೀಗ ರಾಜ್ಯ ಸರ್ಕಾರದಿಂದ ಅಧಿಕೃತ ಆದೇಶ ಹೊರಬಿದ್ದಿದೆ ಪಾದಯಾತ್ರೆಯ ನಿರ್ಬಂಧಕ್ಕೆ ಸಂಬಂಧಪಟ್ಟಂತೆ. ಹಾಗಾದರೆ ಆದೇಶದಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರವಿಕುಮಾರ್ ಹೊರಡಿಸಿರುವಂತಹ ಈ ಆದೇಶದಲ್ಲಿ ಏನೆಲ್ಲ ಅಂಶಗಳಿದೆ ಹರೀಶ್? ಜಾನವಿ, ಬಹಳ ಮುಖ್ಯವಾಗಿ ನಾಲ್ಕನೇ ದಿನ ಇವತ್ತು ಕೂಡ ಮುಕ್ತಾಯ ಆಗಿದೆ. ನಾಳೆ ಐದನೇ ದಿನದ ಪಾದಯಾತ್ರೆ ಆರಂಭ ಆಗುತ್ತೆ. ಈ ಬೆನ್ನಲ್ಲೇ ಕೂಡ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆಗಳನ್ನು ಸುರಿಮಳೆಗಳು ಏರಿದೆ, ಮತ್ತು ಅದರ ಜೊತೆಗೆ ಚೀಮಾರಿ ಕೂಡ ಹಾಕಿದೆ, ಹಲವು ಹತ್ತು ಹಲವು ಪ್ರಶ್ನೆಗಳನ್ನು ಕೇಳಿದೆ. ಸೊ ಇದರಿಂದ ಒತ್ತಡಕ್ಕೆ ಒಳಗಾದಂಥ ರಾಜ್ಯ ಸರ್ಕಾರ ಒಂದು ಸ್ಪಷ್ಟ ಆದೇಶವನ್ನು ಕೂಡ ಹೊರಡಿಸಿದೆ. ಅದು ಕೂಡ ತಡರಾತ್ರಿ ಅಂದರೆ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಇಬ್ಬರು ಕೂಡ ವೇದಿಕೆಯಲ್ಲಿ ಭಾಷಣ ಮಾಡ್ತಿದ್ರು. ನಾಳೆ ಯಾವುದೇ ಕಾರಣಕ್ಕೂ ಪಾದಯಾತ್ರೆ ನಿಲ್ಲೋದಿಲ್ಲ, ಅದು ಮುಂದುವರಿಯುತ್ತೆ, ಬೆಂಗಳೂರು ತಲುಪುತ್ತೆ ಅಂತಕ್ಕಂಥ ಒಂದು ಭಾಷಣ ಮಾಡ್ತಿದ್ರು. ಅದೇ ಕಾಲಕ್ಕೆ ಕಾಕತಾಳೀಯ ಮತ್ತು ರಾಜ್ಯ ಸರ್ಕಾರ ಒಂದು ಸ್ಪಷ್ಟ ಆದೇಶವನ್ನು ಹೊರಡಿಸಿದೆ. ಯಾವುದೇ ಕಾರಣಕ್ಕೂ ಪಾದಯಾತ್ರೆಯನ್ನು ಆರಂಭಿಸಬಾರ್ದು, ಈ ಕ್ಷಣವೇ ಅದನ್ನು ಪಾದಯಾತ್ರೆ ನಿಲ್ಲಿಸಬೇಕು ಅಂತ ಸ್ಪಷ್ಟ ಆದೇಶವನ್ನು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರವಿಕುಮಾರ್ ಅವರು ಕೂಡ ಈ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಈಗ ಯಾಕಂತಂದರೆ ರಾಮನಗರದಲ್ಲಿ ಸೊ ಯಾವುದೇ ಕಾರಣಕ್ಕೂ ಅಲ್ಲಿಂದ ಪಾದಯಾತ್ರೆ ಆರಂಭ ಆಗಬಾರ್ದು ಅಂತಕ್ಕಂಥದ್ದು ಕೂಡ ಸ್ಪಷ್ಟ ಆದೇಶದಲ್ಲಿ ಪ್ರಸ್ತಾಪಿಸಲಾಗಿದೆ. ಒಂದು, ಈ ಯಾವಾಗ ಆದೇಶ ಹೊರಬಿತ್ತೋ ಅದರ ಬೆನ್ನಲ್ಲೇ ಕೂಡ ರಾಮನಗರದಲ್ಲೇ ಹೈ ಅಲರ್ಟ್ ಮಾಡಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನು ನಿಯೋಜಿಸಲಾಗ್ತಿದೆ. ಐಜೂರು ವೃತ್ತದಲ್ಲಿ ಪೊಲೀಸರ ದಂಡೆ ಕೂಡ ಅಲ್ಲಿ ನಿಯೋಜನೆ ಆಗ್ತಿದೆ. ಸುಮಾರು 1000ಕ್ಕೂ ಹೆಚ್ಚು ಪೊಲೀಸರು ರಾಮನಗರದಲ್ಲಿ ಅದು ನಿಯೋಜನೆ ಆಗ್ತಿದ್ದಾರೆ ಅಂತಕ್ಕಂಥ ಹೇಳೋ ಮಾತುಗಳು ಕೇಳಿಬರ್ತಿದೆ. ಅದರಲ್ಲೂ ಎ ಡಿ ಜಿ ಪಿ ಪ್ರತಾಪ್ ರೆಡ್ಡಿ ಆಗಿರ್ಬೋದು, ಚಿಕ್ಕಬಳ್ಳಾಪುರ ಎಸ್ ಪಿ ಮಿಥುನ್ ಆಗಿರ್ಬೋದು, ಮತ್ತು ರಾಮನಗರ ಎಸ್ ಪಿ ಗಿರೀಶ್, ಇವರೆಲ್ಲರೂ ಕೂಡ ರಹಸ್ಯವಾಗಿ ಚರ್ಚೆಯನ್ನು ನಡೆಸ್ತಿದ್ದಾರೆ. ಸೊ ಮುಂದೆ ಏನು ಮಾಡಬೇಕು, ಯಾವ ಥರ ನಿಭಾಯಿಸಬೇಕಾಗುತ್ತೆ, ಹೇಗೆ ತಡೀಬೇಕಾಗುತ್ತೆ, ಒಂದು ವೇಳೆ ಕಾನೂನು ಕ್ರಮವನ್ನು ಕೈಗೊಂಡಿದೆ ಅಂದರೆ ಸರ್ಕಾರದ ಆದೇಶವನ್ನು ಉಲ್ಲಂಘಿಸಿ ಪಾದಯಾತ್ರೆ ಆರಂಭಿಸಿದೆ ಅದರಲ್ಲಿ, ಸೊ ಹೇಗೆ ನಿಭಾಯಿಸಬೇಕಾಗುತ್ತೆ, ಎಲ್ಲ ವಿಚಾರಗಳ ಬಗ್ಗೆ ಕೂಡ ಸರಹಸ್ಯವಾಗಿ ಚರ್ಚೆ ನಡೆಸ್ತಿರುವಂಥದ್ದು ಜನವಿ. ಥ್ಯಾಂಕ್ ಯು ಹರೀಶ್ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.